ಹೆಮ್ಮೆಯ ಕ್ಷಣ, ಇಡೀ ದೇಶವೇ ಮೆಚ್ಚುವಂಥ ಒಂದು ವಿಶೇಷ ಸಂಗತಿ. ಇನ್ನು ಇವತ್ತು ಪ್ರಧಾನಿ ಮೋದಿ ಅವರು ಮಾಡುವಂಥ ಭಾಷಣದಲ್ಲಿ ಈ ಬಗ್ಗೆ ಕೂಡ ಉಲ್ಲೇಖ ಮಾಡಲಿದ್ದಾರೆ. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಉಲ್ಲೇಖ ಮಾಡಲಿದ್ದಾರೆ. ಅದರ ಜೊತೆಗೆ ಸರ್ಕಾರದ ಹಲವಾರು ಮಹತ್ವದ ನಿರ್ಧಾರಗಳ ಬಗ್ಗೆ ಕೂಡ ಮಾತನಾಡಲಿದ್ದಾರೆ. ಇನ್ನು ನವದೆಹಲಿಯಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಧ್ವಜಾರೋಹಣವನ್ನು ನೆರವೇರಿಸ್ತಾ ಇರುವಂಥದ್ದನ್ನು ಕೂಡ ನೋಡಬಹುದಾಗಿದೆ. ಓಕೆ, ರಾಜನಾಥ್ ಸಿಂಗ್ ಅವರು ತಮ್ಮ ನಿವಾಸದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದರು. ಯಾಕಂದರೆ ಇವತ್ತಿನ ದಿನ ಬಹಳ ಹೆಮ್ಮೆಯ ಕ್ಷಣ, ಅದರಲ್ಲೂ ಧ್ವಜಾರೋಹಣದ ಮೂಲಕ ಸಾಕಷ್ಟು ವಿಚಾರಗಳನ್ನು ನಾವು ನೆನಪಿಸ್ಕೊಳ್ಬೇಕಾಗಿದೆ. ಇವತ್ತಿನ ದಿನವನ್ನು ನಾವಿವತ್ತು 73ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಆ ಸಂಭ್ರಮದಲ್ಲಿದ್ದೇವೆ ಅಂತಂದರೆ ಇದರ ಹಿಂದೆ ಸಾಕಷ್ಟು ಯೋಧರ, ವೀರ ಯೋಧರ ತ್ಯಾಗ ಬಲಿದಾನವಿದೆ. ಅದರ ಸಂಕೇತವಾಗಿ ನಾವಿವತ್ತು 73ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಷ್ಟೇ ರಾಜನಾಥ್ ಸಿಂಗ್ ಅವರು ಅವರ ನಿವಾಸದಲ್ಲಿ ಧ್ವಜಾರೋಹಣ ಮಾಡಿದಂಥದ್ದನ್ನು ನಾವು ನೋಡಿದ್ವಿ. ಇನ್ನು ಕೆಂಪು ಕೋಟೆಯ ಚಿತ್ರಣವಿದು, ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ನೀವಲ್ಲಿ ನೋಡ್ತಾ ಇದ್ದೀರಿ, ಎಲ್ಲಿ ನೋಡಿದ್ರೂ ಕೂಡ ನಮಗೆ ಆ ತಿರಂಗ ಕಣ್ಣಿಗೆ ಕಾಣಿಸ್ತಾ ಇದೆ. ಸಾಕಷ್ಟು ಖುಷಿ ಕೊಡುವಂಥ ಒಂದು